ಇನ್ನು ಬಸ್ಸೇ ಬಂದಿಲ್ಲ? ಗವರ್ಮೆಂಟ್ ಬಸ್ ಅಲ್ವಾ? ಲೇಟು ಅಂತೀಯಾ? ಓ ಕಾಫಿ ತಂಬ. ಕಾಫಿನಾ? ಲೋ ಬರ್ಲ. ತಗೋಗ್ರು ಕಾಫಿ. ಈಗ ಜೀವ ಬಂದಾಗಾಯ್ತು. ಯಾಕೆ ಅಲ್ಲ ಅಕ್ಕ, ಬಾಬನ್ ರೇಂಜ್ಗೆ ಫ್ಲೈಟ್ ಬೇಡ. ಅಟ್ಲೀಸ್ಟ್ ನಾವು ಟ್ರೈನಲ್ಲಾದ್ರೂ ಬರ್ಬೋದಾಗಿತ್ತಲ್ಲ ಅಕ್ಕ. ಈ ಬಸ್ನಲ್ಲಿ ಅದು ಹೇಗಾದ್ರೂ ಜರ್ನಿ ಮಾಡ್ತೀಯೋ. ನಿಮ್ ಬಾಬನ್ ಬುದ್ಧಿ ಗೊತ್ತಿದ್ದು ಹೀಗೆ ಮಾತಾಡ್ತೀಯಲ್ಲ, ಲಗೇಜ್ ತಗೋ ಮನೆಗೆ ಹೋಗೋಣ. ನಾನಾ? ಇಂಪಾಸಿಬಲ್. ಕೂಲಿನ್ ಕರಿ. ಏನ್ ಮುಖ ನೋಡ್ತಾ ಇದ್ಯಾ? ಲಗೇಜ್ ಎತ್ಕೋ. ಕೂಲಿ ಎಷ್ಟು ಅಂತ ಈಗ್ಲೇ ಹೇಳ್ಬಿಡು, ಆಮೇಲೆ ಗಲಾಟೆ ಗಿಲಾಟೆ ಮಾಡ್ಬೇಡ. ರಾಮ ರಾಮ, ಕೆಟ್ಟ ವಾಸನೆ. ಆಗಲ್ಲಪ್ಪ. ಎಷ್ಟು ಕೊಡಿ? ಅಯ್ಯೋ ಎಷ್ಟು ಕೊಬ್ಬು ನೋಡು. ಗೂಂಡಾಯಿಸಂ ಬೇರೆ. ನೀನ್ ಯಾವಾಗ ಬಂದೆ ಅಣ್ಣ ಇಲ್ಲಿ? ಅಯ್ಯೋ ಅವನಾ? ಅದೇ ಇಲ್ಲೆಲ್ಲ ಅವ್ರು ಯಾರ ನಡಿಯ. ಏ ಗುರು, ಏನ್ ಗುರು, ನೀನ್ ಹೋಗಿ ಹೋಗಿ ಹೇಳನ್ನಲ್ಲ. ರೈಟ್ ಹೇಳು. ಏನ? ನಾನಾ? ನಿನ್ನೀಗೆ ರೈಟ್ ಹೇಳು. ಇನ್ಮೇಲೆ ಯಾವ್ದಾದ್ರು ಕೆಲ್ಸಕ್ಕರಿ ಬರ್ತೀನ ನೋಡು. ಅರಿಯಲ್ಲ ನಡಿಯ. ಆನೆ ಮೇಲೆ, ಕುದುರೆ ಮೇಲೆ, ಒಂಟೆ ಮೇಲೆ ಟೂ 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 ನಿಮಗೂ ಅಷ್ಟೇ. ಇವನೇ ಒಂದು ಕೋತೆ ಇವನು. ನಡಿ ನಾವು. ಅಣ್ಣ ಎಲ್ಲಿ ಹೋಗಿದ್ದೆ? ನಾನು ಬರ್ತೀನಿ ಅಂತ ಗೊತ್ತಿರ್ಲಿಲ್ವಾ? ಇಷ್ಟೊತ್ತ ಕಾಯಿಸೋದು ಸ್ವಲ್ಪ ಬರೋದು ಲೇಟ್ ಆಯ್ತು. ಅದಕ್ಕೆ ಯಾಕೆ ಸ್ಕೋಪ ಮಾಡ್ಕೋತೆ? ನಡಿ ನಡಿ. ಯಾಕೆ ಲೇಟು? ಬಸ್ ಸ್ವಲ್ಪ ಲೇಟ್ ಆಯ್ತಮ್ಮ. ಹಲೋ, ಅಲ್ಲಿದ್ದಾಳೆ. ಹೊಟ್ಟೆ ಅಶ್ವಿಂಗ್, ಏತು ಕೈ ತೊಳ್ಕೊಂಬರೋ. ಏನ್ ಹಾಗೆ ಹುಲಿ ಸಿಂಹನಾದ್ರೆ ಕೈ ತೊಳ್ಕೊಳತ್ತ? ಹಾಗೆ ಬಟ್ಟೆನೂ ಹಾಕೊಳ್ಳಲ್ಲ. ನಿಂಗೆ ಯಾಕೆ ಬಟ್ಟೆ? ಸರಿಯಾಗಿ ಹೇಳಿದೆ. ಹುಲಿ ಸಿಂಹದ ಹೆಸರು ಹೇಳ್ಕೊಂಡು ನಿಮ್ಮ ಅಣ್ಣ ಬಿಸಿ ರಕ್ತ ಹಸಿ ಮಾಂಸ ತಿನ್ನೋಕೆ ಕಡಿಯೋ ಕೆಲಸನ ಕಸಪ್ ಮಾಡ್ಕೊಂಡಿದ್ದಾನೆ. ನಿಮ್ಮ ಅಣ್ಣನ್ಗೆ ಸಂಪ್ರದಾಯಸ್ಥರ ಸಸ್ಯಾಹಾರ ಇಡಿಸಲ್ಲಮ್ಮ. ಕಟಕರಿಗಾದ್ರೂ ಕರುಣೆ ಅನ್ನೋದಿರುತ್ತೆ, ಅದನ್ನೆಲ್ಲ ಮೀಸಿ ನಿಂತಿರೋ ರಾಕ್ಷಸನಪ್ಪ ಇವನು. ಅಮ್ಮ ಅವನ ತಿಂಡಿ ತಿನ್ನಕ್ ಬಿಡು. ಅಯ್ಯಯ್ಯೋ, ಅವನು ತಿನ್ಬೇಡ ಅಂತ ಯಾರು ಹೇಳಿದ್ರು? ಅವನ್ ಸಾಧನೆ ಹೇಳಿದ್ದ ಅಷ್ಟೇ. ಜನ ಇವನ್ ನೋಡಿದ್ರೆ ಗೌರವ ಕೊಡ್ತಾರೆ, ಅವನ್ ಹೆಸರು ಹೇಳಿದ್ರೆ ಭಯ ಬೀಳ್ತಾರೆ. ಒಬ್ಬ ಮನುಷ್ಯನಿಗೆ ಗುಣ ಗೌರವಕ್ಕಿಂತ ಇದು ತಾನೇಪ್ಪ ಮುಖ್ಯ. ಎಲ್ರೂ ನಮ್ ಮಕ್ಳು ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಪೊಲೀಸ್ ಆಗಿದ್ದಾರೆ ಅಂತಂದ್ರೆ ಇವನು ಕೊಲೆಗಾರ ಆಗಿದ್ದಾನೆ, ಕಾನೂನ್ಗೆ ಬೇಕಾಗಿದ್ದಾನೆ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು. ಜನರು ಪ್ರಾಣಿಗಳನ್ನ ಕೊಂದು ತಿಂದ್ರೆ ನಮ್ಮ ಮನೇಲಿ ಬೆಳೆದಿರೋ ಪ್ರಾಣಿ ಜನರನ್ನ, ಅವ್ರ ನೆಮ್ಮದಿನ, ನಮ್ಮ ಮನೆ ಮಾನ ಮರ್ಯಾದೆ ನುಂಗ್ತಾ ಇದೆ. ಅಂತೂ ಇವತ್ತು ಅಣ್ಣ ತಿಂಡಿ ತಿನ್ನೋರಾಗ ಮಾಡ್ದೆ, ಈಗ ಸಮಾಧಾನ ಆಯ್ತಾ? ಇನ್ನು ಎಷ್ಟು ದಿವಸ ಅಂತ ಅವ್ನು ಹೀಗೆ ಅಳಿಸ್ತೀಯಮ್ಮ?